ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಈ ಕುತೂಹಲಕಾರಿ ಘಟನೆ ದೇವರ ದಯೆಗೆ ತೂಕವಿದೆ ಎನ್ನುವುದನ್ನು ಸಾಬೀತುಪಡಿಸುತ್ತದೆ ನಾವು ಕಷ್ಟದಲ್ಲಿರುವವರಿಗೆ ದಯೆ ತೋರಿದರೆ ದೇವರು ನಮ್ಮ ಮೇಲೆ ದಯೆ ತೋರುತ್ತಾನೆ ಎನ್ನುವ ಮಾತಿದೆ ಆದರೆ ಕಷ್ಟದಲ್ಲಿರುವವರಿಗೆ ವಿಚಿತ್ರ ರೀತಿಯಲ್ಲಿ ಸಹಾಯ ಒದಗಿ ಬಂದ ಘಟನೆ ಇಲ್ಲಿದೆ ಒಂದೂರಿನಲ್ಲಿ ಒಂದು ಬಡ ಕುಟುಂಬ ವಿಧವೆ ತಾಯಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕಬೇಕಿತ್ತು ಕೂಲಿ ಸಿಕ್ಕರೆ ಊಟ ಸಿಕ್ಕದಿದ್ದರೆ ಉಪವಾಸ ಹಾಗಾದಾಗ ಆಕೆ ಹತ್ತಿರದ ದಿನಸಿ ಅಂಗಡಿಯಿಂದ ಸಾಲ ಮಾಡಿ ಸಾಮಗ್ರಿ ತಂದು ಮಕ್ಕಳಿಗೆ ಊಟಕ್ಕೆ ಹಾಕುತ್ತಿದ್ದಳು ಎಂದಾದರೂ ಹೆಚ್ಚು ಕೂಲಿ ಸಿಕ್ಕಾಗ ಸಾಲ ತೀರಿಸುತ್ತಿದ್ದಳು ಒಮ್ಮೆ ಮಳೆಗಾಲ ವಾರಗಟ್ಟಲೆ ಕೆಲಸವಿಲ್ಲ ಸಂಪಾದನೆ ಇಲ್ಲ ಅಂಗಡಿಯಲ್ಲಿ ಸಾಲ ಹೆಚ್ಚಾಗಿತ್ತು ಮತ್ತೆ ಸಾಲ ಕೊಡಲು ಅಂಗಡಿಯಾತ ನಿರಾಕರಿಸಿಬಿಟ್ಟ ಮಕ್ಕಳ ಗೋಳು ನೋಡಲಾಗದೆ ಆಕೆ ಮತ್ತೆ ಅಂಗಡಿಗೆ ಹೋಗಿ ಒಂದಷ್ಟು ರಾಗಿ ಹಿಟ್ಟನ್ನಾದರೂ ಸಾಲ ಕೊಡಿ ಎಂದು ಕೋಗರೆದಳು ಅಂಗಡಿಯಾತ ಹಳೆಯ ಸಾಲವನ್ನೇ ತೀರಿಸದೆ ಮತ್ತೆ ಸಾಲ ಕೇಳಲು ಬಂದಿದ್ದೀರಲ್ಲ ನಿಮ್ಮ ಹಳೆಯ ಸಾಲವನ್ನ ತೀರಿಸುವವರು ಯಾರು ಹೋಗಿ ಎಂದು ಕದರಿದ ಆಕೆ ಮಳೆಗಾಲ ಕೂಲಿ ಸಿಗುತ್ತಿಲ್ಲ ಈಗ ಮನೆಯಲ್ಲಿ ಏನೇನೂ ಇಲ್ಲ ಮಕ್ಕಳು ಉಪವಾಸವಿದ್ದಾರೆ ನಾನು ನಿಮ್ಮ ಸಾಲವನ್ನ ತೀರಿಸಿಯೇ ಸಾಯುತ್ತೇನೆ ನಾನು ತಿರಿಸಿದಿದ್ದರೇನಂತೆ ದೇವರ ದಯೆ ನಿಮ್ಮ ಮೇಲಿರುತ್ತದೆ ಎಂದಳು ಆಕೆಯ ಮುಂಡುವಾದವನ್ನು ಕೇಳಿ ಅಂಗಡಿಯಾತನಿಗೆ ಸಿಟ್ಟು ಬಂತು ಒಂದು ಚೀಟಿಯನ್ನು ತೆಗೆದುಕೊಂಡು ಅದರಲ್ಲಿ ದೇವರ ದಯೆ ಎಂದು ಬರೆದು ಆ ಚೀಟಿಯನ್ನು ಆಕೆಯ ಕೈಯಲ್ಲಿ ಕೊಟ್ಟು ಇದನ್ನು ತೆಗೆದುಕೊಂಡು ಅಂಗಡಿಯೊಳಗೆ ಹೋಗಿ ತೂಕ ಹಾಕುವ ಹುಡುಗನಿಗೆ ಕೊಡು ಇದರ ತೂಕದಷ್ಟು ಅವನು ರಾಗಿ ಹಿಟ್ಟನ್ನು ಕೊಡುತ್ತಾನೆ ಎಂದು ವ್ಯಂಗ್ಯವಾಗಿ ಹೇಳಿ ಕಳುಹಿಸಿದ ಆಕೆ ಆ ಚೀಟಿಯನ್ನು ತೆಗೆದುಕೊಂಡು ಅಂಗಡಿಯ ಒಳಕ್ಕೆ ಹೋದಳು ಸ್ವಲ್ಪ ಹೊತ್ತಿನಲ್ಲೇ ಕೈಚೀಲದ ತುಂಬ ರಾಗಿ ಹಿಟ್ಟನ್ನು ತೆಗೆದುಕೊಂಡು ಹೊರಗೆ ಬಂದಳು ಅದನ್ನು ನೋಡಿ ಅಂಗಡಿಯಾತನಿಗೆ ಆಶ್ಚರ್ಯ ಆದರೆ ಆತ ಏನೂ ಮಾತನಾಡಲಿಲ್ಲ ಆ ಎಮ್ಮ ಹೋದ ನಂತರ ತೂಕ ಹಾಕುವವನನ್ನು ಕರೆದು ಇಷ್ಟೊಂದು ಹಿಟ್ಟನ್ನು ಆಕೆಗೆ ಹೇಗೆ ಕೊಟ್ಟೆ ಎಂದು ಕದರಿದ ಆ ಹುಡುಗ ಹೊಸಬ ಅಂದೇ ಕೆಲಸಕ್ಕೆ ಸೇರಿದ್ದನು ಆತ ಗಾಬರಿಯಿಂದ ಆ ಎಮ್ಮ ಬಂದು ಚೀಟಿಯ ತೂಕದಷ್ಟು ರಾಗಿ ಹಿಟ್ಟನ್ನು ಕೊಡಬೇಕೆಂದು ಯಜಮಾನರು ಹೇಳಿದ್ದಾರೆ ಎಂದಳು ಅವರ ಮಾತು ನಿಜ ಇರಬೇಕೆಂದು ನಾನು ಆ ಚೀಟಿಯನ್ನು ತಕ್ಕಡಿಯಲ್ಲಿಟ್ಟೆ ಅದು ಫ್ಯಾನಿನ ಗಾಳಿಗೆ ಹಾರಿ ಹೋಗುತ್ತಿತ್ತು ಅದು ಹಾರಿ ಹೋಗದಿರಲಿ ಎಂದು ನಾನು ಅಲ್ಲಿದ್ದ ಒಂದು ಕಲ್ಲನ್ನು ಅದರ ಮೇಲಿಟ್ಟೆ ಅಷ್ಟು ತೂಕದ ಹಿಟ್ಟನ್ನು ಆಕೆಗೆ ಕಳುಹಿಸಿಕೊಟ್ಟೆ ಎಂದು ಮುಗ್ಧವಾಗಿ ಹೇಳಿದಾಗ ಅಂಗಡಿಯಾತನಿಗೆ ಏನು ಹೇಳಲು ತೋಚಲಿಲ್ಲ ಆಕೆಯ ಮೇಲೆ ದೇವರ ದಯೆ ಇದೆ ತನಗೆ ಅರಿವಿಲ್ಲದಂತೆ ತನ್ನ ಅಂಗಡಿಯಿಂದ ರಾಗಿ ಹಿಟ್ಟು ಆಕೆಗೆ ದೊರೆಯಿತಲ್ಲ ಎಂದು ಆಶ್ಚರ್ಯಪಟ್ಟುಕೊಂಡ ಬದುಕಿನಲ್ಲಿ ಕಷ್ಟಗಳು ಬರುವುದು ಸಹಜ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಸೋಲನ್ನೊಪ್ಪಿಕೊಳ್ಳದೆ ಪ್ರಯತ್ನ ಮುಂದುವರಿಸುವವರಿಗೆ ಹೇಗೋ ಏನೋ ಎಲ್ಲಿಂದಲೋ ಫಲ ದೊರೆಯುತ್ತದೆ ಈಗ ಹೇಳಿ ದೇವರ ದಯೆಗೆ ತೂಕವಿಲ್ಲವೇ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ